ಸ್ನೇಹಿತರೆ, ಇಂದು ನಾನು ಅವಲಕ್ಕಿ ಪಂಚಕಜ್ಜಾಯ ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಬಹಳ ಸರಳವಾಗಿ ನಾವು ಮಾಡಬಹುದು. ನಾನಿಲ್ಲಿ ಸ್ವಲ್ಪ ಒಂದು ಸಣ್ಣ ಸಣ್ಣ ಅಚ್ಚು ಎರಡು ಅಚ್ಚು ಬೆಲ್ಲವನ್ನು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಒಂದು ಬೌಲ್ನಷ್ಟು ಒಂದು ಎರಡು ಹಿಡಿಯಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಬೆಲ್ಲವನ್ನು ಗುದ್ದಿದ ಬೆಲ್ಲಕ್ಕೆ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೂರ್ಣ ಮಾಡಿಕೊಳ್ಬೇಕು. ಈ ಚೂರ್ಣಕ್ಕೆ ಅವಲಕ್ಕಿಯನ್ನು ಚೆನ್ನಾಗಿ ಬೆರೆಸಿದರೆ ಪಂಚಕಜ್ಜಾಯ ರೆಡಿ. ಬೇಕಿದ್ದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಜಿಂಜಿಲಿ ಇದನ್ನು ಸ್ವಲ್ಪ ಎರಡು ಚಮಚದಷ್ಟು ಹುರಿದು ಹಾಕಬಹುದು. ಇಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ತುಪ್ಪವನ್ನು ಹಾಕಿದರೆ ಸವಿಯಲು ಬಹಳ ರುಚಿಯಾಗಿರುತ್ತದೆ. ಇಲ್ಲಿ ನಾನು ಬೆಲ್ಲ ಹಾಗೂ ತೆಂಗಿನಕಾಯಿಯನ್ನ ಬೆರೆಸಿ ಚೂರ್ಣವನ್ನ ಮಾಡ್ತಾ ಇದ್ದೇನೆ. ಇದಕ್ಕೆ ಚಿಟಿಕೆ ಏಲಕ್ಕಿಯ ಪುಡಿಯನ್ನು ಹಾಕಿಕೊಂಡಿದ್ದೇನೆ. ಈಗ ಅವಲಕ್ಕಿಯನ್ನ ನಾನು ಸೇರಿಸಿಕೊಳ್ತೇನೆ. ತುಳಸಿ ಪೂಜೆ ಎಂದು ಅಥವಾ ಯಾವುದಾದ್ರೂ ಪೂಜೆ ಇದ್ದಾಗ ಪಂಚಕಜ್ಜಾಯದ ಒಂದು ಪ್ರಸಾದ ಹಾಕಬೇಕು ಅಂತ ಹೇಳಿದ್ರೆ ದಿಢೀರಾಗಿ ಈ ರೀತಿಯಲ್ಲಿ ಅವಲಕ್ಕಿಯನ್ನ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪಂಚಕಜ್ಜಾಯ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಬೆಲ್ಲ ಪಾಕವನ್ನ ಮಾಡಿಕೊಂಡು ಅನಂತರ ತೆಂಗಿನ ತುರಿ ಸೇರಿಸಿ ಸರಿಯಾಗಿ ತಣದ ನಂತರ ಅವಲಕ್ಕಿಯನ್ನ ಸೇರಿಸಿಕೊಂಡು ಅದಕ್ಕೆ ಎಳ್ಳು ಹುರಿದು ಹಾಕಿದ್ರು ರುಚಿಯಾದ ಪಂಚಕಜ್ಜಾಯ ಸಿದ್ಧವಾಗ್ತದೆ. ಗಣಹೋಮಕ್ಕೆ ಪಂಚಕಜ್ಜಾಯ ಮಾಡಬೇಕಾದ್ರೆ ಬೆಲ್ಲವನ್ನ ಚೆನ್ನಾಗಿ ಪಾಕ ಮಾಡಿ ಅದಕ್ಕೆ ತೆಂಗಿನಕಾಯಿ ಬೆರೆಸಿ ಅದಕ್ಕೆ ಅಷ್ಟ ದ್ರವ್ಯಗಳನ್ನ ಹಾಕುವುದರ ಮೂಲಕ ಅಂದ್ರೆ ತುಪ್ಪ, ಜೇನುತುಪ್ಪ, ಎಳ್ಳು, ಏಲಕ್ಕಿ, ಬಾಳೆಹಣ್ಣು, ಕಬ್ಬು ಇದನ್ನೆಲ್ಲ ಸೇರಿಸಿಯೂ ಅವಲಕ್ಕಿ ಪಂಚಕಜ್ಜಾಯ ಮಾಡಲಿಕ್ಕಾಗ್ತದೆ. ಅದಕ್ಕೆ ಮತ್ತೆ ಅಪ್ಪವನ್ನು ಸೇರಿಸಿ ಗಣಪತಿಗೆ ಹೋಮಕ್ಕೆ ಅರ್ಘ್ಯವನ್ನು ಅದನ್ನು ಸಮರ್ಪಿಸುತ್ತದೆ. ಈಗ ನಮ್ಮ ಸರಳವಾದ ರುಚಿಯಾದ ಅವಲಕ್ಕಿ ಪಂಚಕಜ್ಜಾಯ ರೆಡಿ. ಸ್ನೇಹಿತರೆ, ನಾನಿಲ್ಲಿ ಒಂದು ಸಣ್ಣ ಎರಡು ಅಚ್ಚು ಬೆಲ್ಲವನ್ನು ತಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ಈಗ ಅದನ್ನು ಗ್ಯಾಸ್ನಲ್ಲಿಟ್ಟು ಒಂದು ಎಳೆ ಪಾಕವನ್ನು ಮಾಡಿಕೊಳ್ಳೋಣ. ಈಗ ಬೆಲ್ಲ ಚೆನ್ನಾಗಿ ಕರಗಿ ಒಂದು ಎಳೆ ಪಾಕ ಥರ ಬಂದಿದೆ. ಇದಕ್ಕೆ ನಾನು ಅರ್ಧ ಹೋಳಿನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮಗುಚಿ ಒಂದು ನಿಮಿಷದಷ್ಟು ಇದನ್ನು ಮಗುಚಿ ಆಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಬಿಡಬೇಕು. ಪಾಕ ಚೆನ್ನಾಗಿ ತಣಿದ ಬಳಿಕ ಅವಲಕ್ಕಿಯನ್ನು ಸೇರಿಸಬೇಕು. ಆವಾಗ ರುಚಿಯಾದ ಸಿಹಿ ಅವಲಕ್ಕಿ ಪಂಚಕಜ್ಜಾಯ ರೆಡಿ. ಈಗ ಚೂರ್ಣಕ್ಕೆ ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಎರಡು ಹಿಡಿಯಷ್ಟು ಅವಲಕ್ಕಿಯನ್ನು ಹಾಕಿಕೊಂಡಿದ್ದೇನೆ. ಇದಕ್ಕೆ ಒಂದು ಚಮಚ ತುಪ್ಪವನ್ನು ಸೇರಿಸಿ ಬೇಕಿದ್ದಲ್ಲಿ ಕಾರ್ಡಮಮ್ ಪೌಡರ್ ಅಥವಾ ಹುರಿದ ಎಳ್ಳನ್ನು ಸೇರಿಸಿದರೆ ರುಚಿಯಾಗಿ ಇರ್ತದೆ, ಆಪ್ಷನಲ್ ಆಗಿ.